ಭಾರತ ರಾಜಕೀಯ ಮತ್ತು ವಿವಾದಗಳು ಏನು ಅನ್ನೋದರ ಕುರಿತಾದ ಮಾಹಿತಿ 1937 ರ ಸಂದರ್ಭದಲ್ಲಿ ಒಂದೇ ಮಾತರಂ ಅನ್ನುವಂತ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು 1937 ರಲ್ಲಿ ಆರಂಭವಾಗಿತ್ತು ರಾಷ್ಟ್ರಗೀತೆಯ ವಿವಾದ 1937 ರಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ ಅದು ನೆಹರು ಮತ್ತು मौलान अब्दुल कलाम नेतृत्व में समिति रचने आगते आ समितिया उद्देश्य ऐनप अंतर्रे मुदे नम देश के राष्ट्रगीत यदि तेजु राष्ट्रगीत रचने आगे अमिति आवु मोदलने आरंभ आगते नम देश के राष्ट्रगीते बे आ राष्ट्रगीते यू यार रचु समितिया उद्देश्य कार्य स्वरूप आगे सो 1937 ರಲ್ಲಿ ಆರಂಭವಾಗುತ್ತೆ ರಾಷ್ಟ್ರಗೀತೆಯ ವಿವಾದ ಅವತ್ತೆ ನಮ್ಮ ದೇಶಕ್ಕೆ ರಾಷ್ಟ್ರಗೀತೆ ಯಾವುದು ಬೇಕು ಅನ್ನೋದರ ಕುರಿತಾಗಿ ಚರ್ಚೆಗಳು ಆರಂಭವಾದಂತ ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಯಲ್ಲಿ ದೇವಿ ವರ್ಣನೆಗೆ ಆಕ್ಷೇಪ ಕೂಡ ವ್ಯಕ್ತವಾಗುತ್ತೆ ಸೊ ನೆಹರು ಮತ್ತು ಮೌಲಾನ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ಏನು ಸಮಿತಿ ರಚನೆ ಆಯ್ತಲ್ಲ ಆ ಸಮಿತಿ ಒಂದೇ ಮಾತರಂ ಗೀತೆಯನ್ನ ರಾಷ್ಟ್ರಗೀತೆಯನ್ನಾಗಿ ನೇಮಕ ಮಾಡಬೇಕು ಅನ್ನೋದರ ವಿಚಾರಗಳು ಬರುತ್ತೆ ಚರ್ಚೆಗೆ ಬರುತ್ತೆ ಒಂದೇ ಮಾತರಮನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡಬೇಕು ಅಂತ ಸೋ ಈ ಸಮಿತಿಯ ಕಾರ್ಯಸೂಚಿಯಂತೆ ಅವತ್ತು ಒಂದೇ ಮಾತರಂ ಗೀತೆ ರಚನೆ ಆಗುತ್ತೆ ರಾಷ್ಟ್ರಗೀತೆಯಾಗಿ ಅದನ್ನ ಚಾಲ್ತಿಗೆ ತರಬೇಕು ಅಂತ ಬಟ್ ಒಂದಷ್ಟು ವಿರೋಧಗಳು ಅವತ್ತೆ ಹುಟ್ಕೊಳ್ಳುತ್ತೆ ಒಂದೇ ಮಾತರಂ ಗೀತೆಯಲ್ಲಿ ದೇವಿಯ ವರ್ಣನೆಗೆ ಆಕ್ಷೇಪ ವ್ಯಕ್ತವಾಗುತ್ತೆ ಅಂದ್ರೆ ಇಡೀ ಗೀತೆಯ ಸಾರಾಂಶ ದೇವಿಯ ಕುರಿತಾಗಿ ವರ್ಣನೆ ಆಗಿರುತ್ತೆ ದೇವಿಯ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿರುತ್ತೆ ಹೀಗಾಗಿ ಇವತ್ತು ಭಾರತದ ಒಕ್ಕೂಟ ವ್ಯವಸ್ಥೆ ಏನು ಸರ್ವ ಧರ್ಮಗಳನ್ನು ಸೇರಿಸಿಕೊಂಡು ನಾವು ಬದುಕತಕ್ಕಂತ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಿ ಹೀಗಾಗಿ ಇದು ಕೇವಲ ಒಂದೇ ಒಂದು ಧರ್ಮಕ್ಕೆ ಸೀಮಿತವಾದಂತೆ ಇರುತ್ತೆ ದೇಶದ ರಾಷ್ಟ್ರಗೀತೆ ಅಂತಂದ್ರೆ ಅದು ಇಡೀ ರಾಷ್ಟ್ರದಲ್ಲಿ ವಾಸಿಸುವಂತ ಎಲ್ಲರಿಗೂ ಕೂಡ ಸಮಂಜಸ ತರಬೇಕಾದಂತ ಗೀತೆ ಆಗಿರಬೇಕು ಹಾಗಾಗಿ ಇದು ಕೇವಲ ದೇವಿಯ ವರ್ಣನೆಯ ಗೀತೆ ಆಗಿರೋದ್ರಿಂದ ರಾಷ್ಟ್ರಗೀತೆಯಾಗಿ ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ ಅಂತ ಆಕ್ಷೇಪಗಳು ಕೇಳಿಬರುತ್ತೆ ಎಲ್ಲರೂ ಒಪ್ಪಿಕೊಳ್ಳುವ ರೀತಿಯಲ್ಲಿ ಗೀತೆ ಇರಬೇಕು ಆದರೆ ಹಾಗಿಲ್ಲ ಎಂಬ ಆರೋಪಗಳು ಬರುತ್ತೆ ವಾದಗಳು ಶುರುವಾಗುತ್ತೆ ಸೋ ಹೀಗಾಗಿ ಆ ಸಮಿತಿಯ ನೇತೃತ್ವದಲ್ಲಿ 1937 ರ ನೆಹರು ಮತ್ತು ಮೌಲಾನ ಅಬ್ದುಲ್ ಕಲಾಂ ಅವರ ನೇತೃತ್ವದ ಸಮಿತಿಯ ಏನ್ ಚಿಂತನೆ ಇತ್ತು ಒಂದೇ ಮಾತರಂ ಗೀತೆಯನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡಬೇಕು ಅಂತ ಸೋ ಆ ಸಂದರ್ಭದಲ್ಲಿ ಒಂದಷ್ಟು ವಾದ ಇವೆಲ್ಲವೂ ಕೂಡ ನಡೆದಾಗ ಇದು ಒಂದು ಸಮುದಾಯ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿರುತ್ತೆ ಹೀಗಾಗಿ ಇದು ಬೇಡ ಅನ್ನುವಂತ ಮಾತುಗಳು ಕೇಳಿಬರುತ್ತೆ ಟಾಗೂರ್ ಅವರು ಬರೆದಂತ ಬ್ರಹ್ಮೋ ಮಂತ್ರದ 5 ಪ್ಯಾರಗಳನ್ನು ಆಯ್ಕೆ ಮಾಡಲಾಗುತ್ತೆ ತದನಂತರ ಟಾಗೂರ್ ಅವರು ಏನು ರಚನೆ ಮಾಡ್ತಾರಲ್ಲ ಬ್ರಹ್ಮೋ ಮಂತ್ರ ಅನ್ನುವಂತ ಒಂದು ಪ್ಯಾರವನ್ನ ಆ ಒಂದು ಪದ್ಯವನ್ನ ಅದರಲ್ಲಿ 5 ಸಾಲುಗಳನ್ನು 5 ಪ್ಯಾರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ರಾಷ್ಟ್ರಗೀತೆಯನ್ನಾಗಿ ಅದೇ ಇವತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವಂತ ನಮ್ಮ ರಾಷ್ಟ್ರಗೀತೆ ಜನಗಣ ಸೋ ಈ ಜನಗಣ ರಾಷ್ಟ್ರಗೀತೆ ಈಗೇನ್ ಚಾಲ್ತಿಯಲ್ಲಿದೆಯೋ ಈ ಒಂದು ಸಾರಾಂಶವನ್ನ ರಾಷ್ಟ್ರಗೀತೆಯನ್ನಾಗಿ ಠಾಕೂರ್ ಅವರು ಬರೆದಂತಹ ಬ್ರಹ್ಮೋ ಮಂತ್ರದ 5 ಪ್ಯಾರಗಳಾಗಿ ಆಯ್ಕೆ ಮಾಡಿಕೊಂಡು ಬ್ರಹ್ಮೋ ಮಂತ್ರ ಅಂತ ಹೇಳಿ ಅವರೇನು ಒಂದು ಪದ್ಯ ರಚನೆ ಮಾಡ್ತಾರೆ ಆ ಪದ್ಯದಲ್ಲಿ ಇರತಕ್ಕಂತ 5 ಪ್ಯಾರಗಳನ್ನು ತೆಗೆದುಕೊಂಡಾಗ ಅದೇ ಜನಗಣ ಅದು ಇವತ್ತು ರಾಷ್ಟ್ರಗೀತೆಯಾಗಿದೆ ಸರ್ವ ಧರ್ಮಗಳನ್ನು ಒಳಗೊಂಡಂತೆ ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಂತ ಎಲ್ಲ ರಾಜ್ಯಗಳನ್ನು ಒಳಗೊಂಡಂತೆ ಎಲ್ಲ ಧರ್ಮದ ಆಚರಣೆಗಳನ್ನು ಕೂಡ ಒಳಗೊಂಡಂತೆ ನಮ್ಮ ದೇಶದ ಏಕತೆಯನ್ನ ಸಾರಿ ಸಾರಿ ಬಿಂಬಿಸುವಂತ ನೆಲೆಗಟ್ಟಿನಲ್ಲಿ ಈ ಜನಗಣ ಏನು ಸಾಲುಗಳಿದೆಯೋ ಅದು ಇವತ್ತು ನಮ್ಮ ದೇಶದ ರಾಷ್ಟ್ರಗೀತೆಯಾಗಿದೆ 1950 ರಲ್ಲಿ ಭಾರತದ ರಾಷ್ಟ್ರಗೀತೆಯಾಗಿ ಅಧಿಕೃತವಾಗಿ ಕೂಡ ಇದನ್ನ ಘೋಷಣೆ ಮಾಡಲಾಗುತ್ತೆ ಜನಗಣಮನವನ್ನೇ ರಾಷ್ಟ್ರಗೀತೆಯನ್ನಾಗಿ ಅಂಗೀಕರಿಸಲಾಗುತ್ತೆ 1950 ರಲ್ಲಿ 1950 ರಲ್ಲಿ ಇದನ್ನ ನಮ್ಮ ರಾಷ್ಟ್ರಗೀತೆಯಾಗಿ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ನೋಡಿ ಒಂದೇ ಮಾತರಂ ವಿವಾದ ಹೀಗೆ ಸೃಷ್ಟಿಯಾಗಿದೆ ಅಂದ್ರೆ ವಿವಾದಗಳ ಸರಮಾಲೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ನಮಗೆ ಸ್ವತಂತ್ರ ಬರುವ ಮುಂಚೆ ದೇಶದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳಲ್ಲಿ
ವಿವಾದ ಹಂತ ಹಂತವಾಗಿ ಹೇಗೆ ಸೃಷ್ಟಿಯಾದವು ಅಂತ ನೋಡ್ತಾ ಹೋಗ್ತಾ ಇದೀವಿ ನಾವು ಅದಕ್ಕೆ 1937 ರಲ್ಲಿ ಅವತ್ತು ಹುಟ್ಟಿಕೊಂಡಂತ ಒಂದೇ ಮಾತ್ರಂ ವಿವಾದ ಇವತ್ತು ಕೂಡ ಜೀವಂತವಾಗಿದೆ ಇವತ್ತು ಕೂಡ ಜೀವಂತವಾಗಿ ಉಳ್ಕೊಂಡಿದೆ ಇವತ್ತು ಕೂಡ ಪ್ರಸ್ತುತ ಕೆಲವೊಂದು ರಾಜ್ಯಗಳಲ್ಲಿ ಇದರ ವಿವಾದ ಕೂಡ ಕಂಡುಬರ್ತಾ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂತ ಒಂದು ವಿಧಾನಸಭೆ ಕಲಾಪದಲ್ಲಿ ಒಂದೇ ಮಾತ್ರಂ ಗೀತೆಯನ್ನು ಆಡಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗುತ್ತೆ ಹೀಗೆ ಇವತ್ತಿಗೂ ಕೂಡ ಒಂದೇ ಮಾತ್ರಂ ಗೀತೆ ವಿವಾದವಾಗಿ ಉಳ್ಕೊಂಡಿದೆ